ಒಂದು ವೇಳೆ ಸರ್ಕಾರ ನಿಮ್ಮ ವರ್ಗಾವಣೆಯ ಆದೇಶವನ್ನು ವಾಪಸ್ ಪಡೆದಿದ್ರೆ ಷಡಾಕ್ಷರಿ ಅವರು ಮತ್ತೆ ಸಂಘದ ಮುಂದಿನ ನಡೆ ಏನು ಅಂತ? ಸರ್, ವೆರಿ ಕ್ಲಿಯರ್. ನಾನು ನಿಮಗೆ ಈ ಮಾಧ್ಯಮದ ಮೂಲಕ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೇನೆ. ನೆನ್ನೆ ಸುಮಾರು 1,000 ಜನ ನಮ್ಮ ಸರ್ಕಾರಿ ನೌಕರರು ಇಡೀ ರಾಜ್ಯದ ಈಗಲೂ ಕೂಡ ಬಂದಿದ್ದಾರೆ. ಪ್ರತಿ ಜಿಲ್ಲೆಯಿಂದ ನಾನು ಯಾವುದೇ ಮೆಸೇಜ್ ಕೂಡ ಅವ್ರಿಗೆ ಹಾಕಿಲ್ಲ, ಯಾರು ಬರಬೇಡಿ ಅಂತ ಹೇಳೋದು ಬಂದಿದ್ದಾರೆ. ಸರ್, ನಾವು ಒಂದಿನ ಸ್ಟ್ರೈಕ್ ಮಾಡಬೇಕು, ಪ್ರತಿಭಟನೆ ಮಾಡಬೇಕು, ಹಾಗೆ ಹೇಗೆ ಅಂತ ಹೇಳೋದು. ನಾನು ಇವತ್ತೇ ಹೇಳಲಿಕ್ಕೆ ಬಯಸ್ತೇನೆ ಮಾಧ್ಯಮದ ಮುಖಾಂತರ, ಸಂಘಟನೆಯನ್ನು ಷಡಾಕ್ಷರಿ ಎನ್ನುವಂಥ ವ್ಯಕ್ತಿಯ ವೈಯಕ್ತಿಕ ವರ್ಗಾವಣೆಯ ವಿಚಾರಕ್ಕೆ ಬಳಸ್ಕೊಳ್ಳಿಕ್ಕೆ ನನಗೆ ಸಂಪೂರ್ಣ ವಿರೋಧ ಇದೆ. ಯಾವುದೇ, ನಾನು ನಿನ್ನೆ ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಹಾಕ್ಬಿಟ್ಟಿದ್ದೀನಿ ಎಲ್ಲರಿಗೂ ವಾಟ್ಸಪ್ ಗ್ರೂಪಲ್ಲಿ. ಯಾವುದೇ ವೈಯಕ್ತಿಕ ಕಾರಣಕ್ಕಾಗಿರುವಂಥ ಈ ಒಂದು ವಿಷಯವನ್ನು ಸಂಘಟನೆ ಲಿಂಕ್ ಮಾಡಿ ಪ್ರೊಟೆಸ್ಟ್ ಮಾಡಿ ಮುಜುಗರ ಮಾಡುವಂಥ ಕೆಲಸವನ್ನು ನಾವು ಮಾಡಬಾರ್ದು. ಭಾಳ ಜನ ಹೇಳಿದ್ರು, ಸರ್ ಇದು ರಾಜ್ಯಾಧ್ಯಕ್ಷಗಾದಂಥ ಅವಮಾನ, ಇದು ಸಂಘಟನೆಗಾದಂಥ ಅವಮಾನ ನೀವು ಇದ್ದೊಳಕ್ಕೆ. ಪ್ರಶ್ನೆನೇ ಇಲ್ಲ. ಸರ್ಕಾರಕ್ಕೆ ಪರಮಾಧಿಕಾರ ಇದೆ, ಕಾನೂನುಗಳಿದ್ದಾರೆ ಈ ರಾಜ್ಯದಲ್ಲಿ. ಅವ್ರು ಮಾಡಿದ್ದಾರೆ ಸ್ವಾಗತ, ತನಿಖೆ ಮಾಡ್ತಾರೆ ಗೊತ್ತಾಗುತ್ತೆ. ಒಂದಿನ ಕ್ಲೀನ್ ಚಿಟ್ ಸಿಕ್ಕಾಗ ಅವ್ರು ತಪ್ಪು ಅಂತ ಗೊತ್ತಾಗುತ್ತಲ್ಲ, ಸಿಂಪಲ್ ಅಲ್ಲೇನ್ರಿ? ಅವಾಗ ಅವ್ರು ಮಾಡಿದ ತಪ್ಪು ಅಂತ ಜನಗಳಿಗೆ ನೌಕರಿಗೆ ಗೊತ್ತಾಗುತ್ತೆ, ಅದೇ ಅಷ್ಟೇ ಸಾಕಲ್ವಾ? ಯಾಕಂದರೆ ಈ ಸಂಘಟನೆಯಲ್ಲಿ ಇತಿಹಾಸ ಇದೆ ಸರ್. ಸಿಪ್ಪೇಗೌಡರು ಅಂತ ಅಧ್ಯಕ್ಷರು ಡಿಸ್ಮಿಸ್ ಮಾಡಿದ ಸರ್ಕಾರ, ಹೋರಾಟ ಮಾಡಲಿಲ್ಲ ಸರ್. ನಾವು ಪ್ರಿನ್ಸಿಪಲ್ ಮೇರಿ ದೇವಾಸಿ ಅಂತವ್ರು ಕೂಡ ಡಿಸ್ಮಿಸ್ ಮಾಡಿದ ಸರ್ಕಾರ, ಹೋರಾಟ ಮಾಡಲಿಲ್ಲ. ನಮ್ಮನ್ನು ಡಿಸ್ಮಿಸ್ ಮಾಡಲಿ ಸರ್ಕಾರ, ನೌಕರರು ಇದ್ದಾರೆ, ಇನ್ನೊಬ್ಬ ನಡೆಸ್ಕೊಂಡು ಹೋಗ್ತಾನೆ ಸಂಘಟನೆ. ಈ ಥರದ ವಿಚಾರದಲ್ಲಿರೋ ಬಿಟ್ಟು ಅವರೆಲ್ಲ ಅಭಿಮಾನ ಇಟ್ಟಿದ್ದಕ್ಕೆ ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಭಾಳ ಜನ ಇದ್ರ ಬಗ್ಗೆ ತುಂಬ ನೋವು ಅನುಭವಿಸಿದ್ದಾರೆ, ಷಡಾಕ್ಷರಿಗೆ ಹಿಂಗಾಯ್ತು ಅಂತೇಳಿ ತುಂಬ ದುಃಖ ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾಗಿ ಸರ್ಕಾರ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಬಿಟ್ಟರೆ ನಾನು ಕೂಡ ಹೇಳ್ತೀನಿ, ಇದು ಮಾಡಿರೋದು ಸರಿಯಲ್ಲ ಸರ್, ಮತ್ತೊಮ್ಮೆ ಪುನರ್ ಪರಿಶೀಲಿಸಿ ಅಂತ ಹೇಳ್ತೀನಿ. ಏ ಆಗಲ್ಲಪ್ಪ, ನೀವು ಮಾಡಲೇಬೇಕು, ಮಾಡ್ತೀವಿ, ಅದರಲ್ಲೇನು ನಮ್ಮದೇನು ಕೂಡ ವಿರೋಧಗಳಿಲ್ಲ. ಆದರೆ ಸಂಘಟನೆ ಹೋರಾಟ ಅನ್ನುವಂಥ ವಿಚಾರಗಳು ಬಂದಾಗ ಅದು ನಿರಂತರತೆ. ಅದರಿಂದ ಹಿಂದೆ ಪೇ ಕಮಿಷನ್, ನ್ಯೂ ಪೆನ್ಷನ್ ಸ್ಕೀಮ್, ಖಾಲಿ ಹುದ್ದೆ ಭರ್ತಿ ಮಾಡ್ಕೊಳ್ತಕ್ಕಂಥದ್ದು, ಎಲ್ ಸ್ಕೀಮ್, ಪ್ರಮುಖವಾಗಿರುವಂಥ 4 ವಿಚಾರದ ಬಗ್ಗೆ ಸಂಘಟನೆ ನಿರಂತರ ಸರ್ಕಾರದ ಗಮನ ಹಂತಂತವಾಗಿ ಗಮನಕ್ಕೆ ತರ್ತೀವಿ. ಸ್ಪಂದಿಸಲಿಲ್ಲ ಅಂದರೆ ಅನಿವಾರ್ಯವಾಗಿ ಹೋರಾಟವನ್ನು ಕೂಡ ನಾವು ಮಾಡಿ ನಮ್ಮ ಹಕ್ಕುಗಳನ್ನ ನಾವು ಪಡೆದೇ ತೀರ್ತೇವೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.